TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ವರೂರ ಗ್ರಾಮದ ಶ್ರೀ ನಲವತ್ತವಾಡ ವೀರೇಶ್ವರ ಮಹಾಶಿವಶರಣರ ಪುಣ್ಯಾರಾಧನೆಯ ಶತಮಾನೋತ್ಸವವು ಇಂದು ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇಂದು ವೈಭವಯುತವಾಗಿ ಜರುಗಿದೆ. ವರೂರ ಗ್ರಾಮದಲ್ಲಿ ಸ್ಥಾಪಿತವಾಗಿರುವ ಶ್ರೀ ರೇಣುಕಾಚಾರ್ಯರು, ಶ್ರೀ ವೀರೇಶ್ವರ ಶರಣರು ಹಾಗೂ ಶ್ರೀ ವಿಘ್ನೇಶ್ವರ ದೇಗುಲದಿಂದ ಇಂದು ಬೆಳಗ್ಗೆ ಹೊರಟ ಪಲ್ಲಕ್ಕಿ ಉತ್ಸವವು ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ನಂತರ ಪುಣ್ಯಾಶ್ರಮಕ್ಕೆ ಬಂದು ಸೇರಿದೆ. ಮೆರವಣಿಗೆಯಲ್ಲಿ ವೀರಭದ್ರ ದೇವರ ಒಡಪುಗಳು, ಭಜನೆ ಸಹಿತ ಇನ್ನಿತರ ವಾದ್ಯ ಕಲಾವಿದರು ಪಾಲ್ಗೊಂಡು ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಶ್ರೀ ವೀರೂಪಾಕ್ಷೇಶ್ವರ ಸ್ವಾಮೀಜಿಗಳು, ತಮ್ಮ ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಕೂಡ ವೀರೇಶ್ವರ ಶರಣರ ಪುಣ್ಯಾರಾಧನೆ ನಿಮಿತ್ತವಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಪುಣ್ಯ ಶ್ರವಣದ ಜೊತೆಗೆ ಭಕ್ತಿ ಜಾಗೃತಿಗೆ ಈ ಕಾರ್ಯ ಅತ್ಯಂತ ಪುಣ್ಯಮಯವಾಗಿ ನಡೆದುಕೊಂಡು ಬರುತ್ತಿದೆ. ಇದಕ್ಕೆಲ್ಲ ಭಕ್ತರ ಸಹಾಯ ಸಹಕಾರವಿದೆ. ಬೇಡಿದ್ದನ್ನು ದಯಪಾಲಿಸುವ ಶಕ್ತಿ ಶರಣರಲ್ಲಿದೆ ಎಂದಿದ್ದಾರೆ. ಹುಬ್ಬಳ್ಳಿ, ವರೂರ ಸೇರಿದಂತೆ ಕುಂದಗೋಳ, ಪಾಳೆ, ಚಬ್ಬಿ, ಅರಳಿಕಟ್ಟಿ ಗ್ರಾಮಗಳು ಸಹಿತ ಅನೇಕ ಗ್ರಾಮಗಳ ಭಕ್ತರು ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ವೀರೇಶ್ ಪ್ರಳಯ ಕಲ್ಮಠ್, TV24 ಕನ್ನಡ ನ್ಯೂಸ್, ವರೂರ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.